ವಿದ್ಯಾರ್ಥಿಗಳೇ ತರಗತಿ ಒಂದು ವಿಷಯ ಕನ್ನಡ ಅಕ್ಷರಾಭ್ಯಾಸ 8 ಅಕ್ಷರಾಭ್ಯಾಸ 8 ರ ಮುಂದುವರೆದ ಭಾಗವನ್ನ ನಾವು ತಿಳಿಯೋಣ ಅಕ್ಷರಾಭ್ಯಾಸ 8 ರಲ್ಲಿ ಬರುವಂತ ಅಕ್ಷರಗಳು ಯಾವ್ಯಾವು ಧ ಥ ಢ ಭ ಅಲ್ವಾ ಚಿತ್ರಗಳನ್ನ ಒಮ್ಮೆ ನೋಡೋಣ ಟೆಕ್ಸ್ಟ್ಬುಕ್ ತಗೊಳ್ಳಿ ಪೇಜ್ ನಂಬರ್ 68 ಧ ಧನ ಥ रथ ढ ढण ढण भ भट इे ना कड़े तरगत अभ्यास मुंदुवरेद मेन ना तिळियोण पेज नंबर 70 बिट्टु होगिरुव अक्षरगळन्नु सेरिसि पद हेळिसि मत्तु बरेसि इल्लि बिट्टु होगिरुव अक्षरगळन्नु नीवु सरियाद सूक्तवाद अक्षरवन्नु बरेदु पदवन्नु हेळबेकु डाश् न ಯಾವ ಸೂಕ್ತವಾದ ಅಕ್ಷರದಲ್ಲಿ ಬರಬೇಕು ಡ್ಯಾಶ್ ನ ಯಾವ ಸೂಕ್ತವಾದ ಅಕ್ಷರ ಬಂದ್ರೆ ಎರಡು ಅಕ್ಷರಗಳ ಪದ ಆಗುತ್ತೆ ಧ ಧ ನ ಧನ ನೆಕ್ಸ್ಟ್ ರ ಡ್ಯಾಶ್ ಯಾವ ಸೂಕ್ತವಾದ ಅಕ್ಷರ ಥ ರ ಥ ರಥ ಡ್ಯಾಶ್ ನ ಡ್ಯಾಶ್ ನ ಯಾವ ಸೂಕ್ತವಾದ ಅಕ್ಷರ ಬರಬೇಕು ಧ ಧ ಧ ಧನ ಧನ पद घन घन डैश सूक्तवाद अक्षर भ भ भय ध न धन र थ रथ ध न ध न घन घन भय भ य भय इदिष्टु नीवु कूड ई बिट्ट स्थलदल्लि अक्षरगळन्नु सेरिसि नेक्स्ट मे ಅಕ್ಷರಗಳನ್ನು ಬಳಸಿ ಪದಗಳನ್ನು ರಚಿಸಿ ಇಲ್ಲಿ ಅಕ್ಷರಗಳಿವೆ ಈ ಅಕ್ಷರಗಳನ್ನು ಬಳಸಿ ಪದಗಳನ್ನು ರಚಿಸಬೇಕು ಇಲ್ಲಿ ಯಾವ ಯಾವ ಅಕ್ಷರ ಇದೆ ಅ ಉ ಇ ಥ ಭ ಧ ವ ಮ ನ ಕ ಪ ಚ ರ ಲ ಸ ಈ ಅಕ್ಷರಗಳನ್ನು ಬಳಸಿ ಪದವನ್ನು ರಚನೆ ಮಾಡಬೇಕು ಮಾದರಿಯಲ್ಲಿ ಒಂದು ಪದವನ್ನು ಕೊಟ್ಟಿದ್ದಾರೆ ಯಾವ ಪದ ರಥ ಮೊದಲನೇದಿದೆ ರಥ 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 ರ ಅಕ್ಷರದಲ್ಲಿದೆ ರ ಛ ರಥ ಎರಡನೇದು ನೆಕ್ಸ್ಟ್ ಮುಂದಿನ ಪದವನ್ನು ನಾವು ರಚನೆ ಮಾಡೋಣ ಧ ಇದು ಯಾವ ಅಕ್ಷರ ನ ಧ ನ धन धन नेक्स्ट मुंदिन पद इव अक्षर रव अक्षर सी बरियोण रस 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 इव अक्षर वाव अक्षर न व न वन इव अक्षर न इव अक्षर ल न ल नळ इव अक्षर ह इव अक्षर थ एरडु अक्षर सेरिसिदाग एनायितु ह थ हथ वा नेक्स्ट ಇದು ಯಾವ ಅಕ್ಷರ ಅ ಇದು ಯಾವ ಅಕ್ಷರ ರ ಅ ರ ಅರ ಇದು ಯಾವ ಅಕ್ಷರ ಇ ಇದು ಯಾವ ಅಕ್ಷರ ನ ಎರಡು ಒಟ್ಟಿಗೆ ಸೇರಿಸಿದಾಗ ಏನಾಯ್ತು ಇ ನ ಇನ ಇದು ಯಾವ ಅಕ್ಷರ ಉ ಇದು ಯಾವ ಅಕ್ಷರ ರ ಉ ರ ಉರ ಇದು ಯಾವ ಅಕ್ಷರ ಛ ಇದು ಯಾವ ಅಕ್ಷರ ರ ಒಟ್ಟಿಗೆ ಸೇರಿದಾಗ ಏನಾಯ್ತು ಛ ರ ಚರ ಇದು ಯಾವ ಅಕ್ಷರ ನ ಇದು ಯಾವ ಅಕ್ಷರ ವ ನವ ಗೆ ಪದಗಳನ್ನು ನೋಡಿ ರ ಥ ರಥ ध न धन र स रस
व न वन न ल नळ प त पथ अ र अर इ न इन उ र उर च र छर न व नव अवयव पदगळु रथ धन रस वन नळ पथ अर इन उर चर नव इदिष्टु नावु पदगळन्न माडिद्वि ನೀವು ಕೂಡ ಇಲ್ಲಿ ಈ ಪದಗಳನ್ನು ಇಲ್ಲಿ ಖಾಲಿ ಬಿಟ್ಟಿರುವಂತಹ ಜಾಗದಲ್ಲಿ ನೀಟಾಗಿ ಗುಂಡಾಗಿ ಅಕ್ಷರಗಳನ್ನು ಹೇಳಿಕೊಂಡು ಬರೆಯಿರಿ. ಇದಿಷ್ಟು ಅಕ್ಷರಾಭ್ಯಾಸ ಒಂಬತ್ತು, ಸಾರಿ ಅಕ್ಷರಾಭ್ಯಾಸ ಎಂಟು. ಯಾವ್ಯಾವ ಅಕ್ಷರಾಭ್ಯಾಸ ಎಂಟರಲ್ಲಿ ಧ ಧನ ಥ ರಥ ಢ ಢಳ ಢಳ ಹ ಭಟ ಈ ರೀತಿ ಎಲ್ಲ ಪ್ರತಿಯೊಂದು ಮೈಲನ್ನ ಅಭ್ಯಾಸ ಮಾಡಿದ್ದೀವಿ. ಇದಿಷ್ಟು ಅಕ್ಷರಾಭ್ಯಾಸ ಎಂಟರಲ್ಲಿ ಬರುವಂತಹ ಅಕ್ಷರಗಳು ಪದಗಳು ಪ್ರತಿಯೊಂದನ್ನು ನೀವು ಕೂಡ ಹೇಳಿಕೊಂಡು ಅಭ್ಯಾಸವನ್ನು ಮಾಡಿ ಅಂತ ಹೇಳ್ತಾ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಮುಂದಿನ ಭಾಗವನ್ನು ಮುಂದಿನ ತರಗತಿಯಲ್ಲಿ ತಿಳಿಯೋಣ. ಧನ್ಯವಾದಗಳು.